ಹೊಂದಿದ ಪತ್ನಿ ಮತ್ತು ಪತ್ನಿಯ ಪ್ರಿಯಕರನನ್ನ ಕೊಲೆ ಮಾಡಿ ಪತಿ ಜೈಲು ಸೇರಿ ಎರಡು ಮುದ್ದಾದ ಮಕ್ಕಳು ಅನಾಥರಾಗಿದ್ದಾರೆ. ಹೌದು, ಇಂತಹದೊಂದು ದುರಂತ ಕತೆ ನಡೆದಿರುವುದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಮತ್ತು ಚನ್ನಗಿರಿಯಲ್ಲಿ ಘಟನೆ ನಡೆದಿದೆ. ಕಳೆದ 9 ವರ್ಷಗಳ ಶಿವಕುಮಾರ್ ಮತ್ತು ಕಾರಿಗನೂರು ಕ್ರಾಸ್ ನಿವಾಸಿ ಶ್ವೇತಾಳನ್ನ ಪ್ರೀತಿಸಿ ಮದುವೆಯಾಗಿ ಶ್ವೇತಾಳ ಊರಾದ ಕಾರಿಗನೂರು ಕ್ರಾಸ್ ಬಳಿ ಮನೆಯನ್ನ ಮಾಡಿಕೊಂಡು ಜೀವನ ನಡೆಸುತ್ತಿದ್ರು. ವೃತ್ತಿಯಲ್ಲಿ ಶಿವಕುಮಾರ್ ಖಾಸಗಿ ಶಾಲಾ ಶಿಕ್ಷಕರಾಗಿದ್ರು. ಪತಿ ಶಾಲೆಗೆ ಹೋದ ಸಂದರ್ಭದಲ್ಲಿ ಅದೇ ಗ್ರಾಮದ ಅವಿವಾಹಿತ ವೇದಮೂರ್ತಿ ಜೊತೆ ಅನೈತಿಕ ಸಂಬಂಧವನ್ನ ಹೊಂದಿದ್ದಾಳೆ. ಈ ಅನೈತಿಕ ಸಂಬಂಧದ ವಿಷಯ ಈಕೆಯ ಪತಿಗೂ ಸಹ ಗೊತ್ತಾಗಿದೆ. ಈ ವಿಚಾರವಾಗಿ ಪತಿ ಪತ್ನಿ ಶ್ವೇತಾಳಿಗೆ ಸಾಕಷ್ಟು ಬಾರಿ ಬುದ್ಧಿವಾದ ಹೇಳುತ್ತಾನೆ. ಅಲ್ಲದೆ ಸಂಬಂಧಿಕರ ಜೊತೆಯೂ ಸಹ ಬುದ್ಧಿವಾದ ಹೇಳಿಸುತ್ತಾನೆ. ಆದರೆ ಶ್ವೇತಾ ಯಾರ ಮಾತಿಗೂ ಗೌರವ ಕೊಡದೆ ಮತ್ತು ಸಹ ಅದೇ ಹಳೆ ಶಾಲೆಯನ್ನ ಮುಂದುವರಿಸಿಕೊಂಡು ಹೋಗಿದ್ದಾಳೆ. ಈ ವಿಚಾರವಾಗಿ ದಿನಾಂಕ 28 ಅಕ್ಟೋಬರ್ 2020 ಮನೆಯಲ್ಲಿ ಗಂಡ ಹೆಂಡತಿಗೆ ಜಗಳವಾಗಿದೆ. ಇದೇ ದಿನ ಶ್ವೇತಾ ತನ್ನ ಮಗಳನ್ನ ಕರೆದುಕೊಂಡು ಮನೆ ಬಿಟ್ಟು ಪ್ರಿಯಕರನೊಂದಿಗೆ ಹೊನ್ನಾಳಿಗೆ ತೆರಳಿದ್ದಾಳೆ. ತನ್ನ ಪತ್ನಿ ಹಾಗೂ ಆಕೆ ಪ್ರಿಯಕರ ಹೊನ್ನಾಳಿ ತುಂಗಭದ್ರಾ ಹೊಳೆಯ ದಂಡೆಯಲ್ಲಿರುವ ಶ್ವೇತಾಳ ಪತಿ ಶಿವಕುಮಾರನಿಗೆ ಗೊತ್ತಾಗಿರುತ್ತದೆ. ತಕ್ಷಣ ಶಿವಕುಮಾರ್ ತನ್ನ ಇನ್ನೊಬ್ಬ ಸ್ನೇಹಿತನನ್ನ ಕಾರಿನಲ್ಲಿ ಕರೆದುಕೊಂಡು ಅವರಿರುವ ಸ್ಥಳಕ್ಕೆ ಬಂದವರೇ ವೇದಮೂರ್ತಿಯನ್ನ ಕೊಲೆ ಮಾಡಿ ನೀರಿನಲ್ಲಿ ಬಿಸಾಡಿ ಪತಿ ಪತ್ನಿ ಕಾರಿಗನೂರಿಗೆ ಬರುತ್ತಾರೆ. ನಂತರ ನಾವಿಬ್ಬರು ಸಾಯೋಣ ಎನ್ನುವ ತೀರ್ಮಾನಕ್ಕೆ ಇವರು ಬರುತ್ತಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಉದ್ದೇಶದಿಂದ ಸೋಳುಕೇರಿಗೆ ಬರುತ್ತಾರೆ. ಅಲ್ಲಿ ಆತ್ಮಹತ್ಯೆ ಸಾಧ್ಯವಾಗದೆ ಚನ್ನಗಿರಿಗೆ ಬಂದು ವಿಷ ಕುಡಿಯುವ ಸಾಯುವ ಎನ್ನುತ್ತಾರೆ. ಆ ದಿನ ಯಾವುದೇ ಅಂಗಡಿಗಳು ಬಾಗಿಲು ತೆರೆದಿರುವುದಿಲ್ಲ. ಶಿವಕುಮಾರ್ ತನ್ನ ಪತ್ನಿಯನ್ನ ಕರೆದುಕೊಂಡು ಬೀರೂರು ಸಮಸ್ಕಿ ರಸ್ತೆಯ ಮೂಲಕ ಆಗುವ ರಾಜಗೊಂಡನಹಳ್ಳಿ ಗ್ರಾಮದ ಒಂದು ತೋಟಕ್ಕೆ ಕರೆದುಕೊಂಡು ಹೋಗಿ ಶ್ವೇತಾಳನ್ನ ಕೊಲೆ ಮಾಡಿ ಕೃಷಿ ಹೊಂಡಕ್ಕೆ ಎಸೆದು ಹೋಗುತ್ತಾನೆ. ಈ ಪ್ರಕರಣವನ್ನ ಬೆನ್ನಟ್ಟಿ ಚನ್ನಗಿರಿ ಹಾಗೂ ಹೊನ್ನಾಳಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ವರಿಷ್ಠಾಧಿಕಾರಿಯಾದ ಹನುಮಂತರಾಯ್ IPS ಅವರು ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ M ರಾಜು, ಚನ್ನಗಿರಿ DYSP ಪ್ರಶಾಂತ್ ಜಿ ಮುನೋಳಿ, ಚನ್ನಗಿರಿ ವೃತ್ತ ನಿರೀಕ್ಷಕರಾದ RR ಪಾಟೀಲ್, PSI G ಜಗದೀಶ್ ಇದ್ದರು. ಈ ಪ್ರಕರಣದಲ್ಲಿ ಕೇವಲ 2 ದಿನದಲ್ಲಿ ಭೇದಿಸಿದ ಪೊಲೀಸ್ ತಂಡಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಸೂಕ್ತ ಬಹುಮಾನ ನೀಡುವುದಾಗಿ ಈ ಸಂದರ್ಭದಲ್ಲಿ ಘೋಷಿಸಿದ್ರು.